పార్లమెంట్ కాంగ్రెస్ ఆశ్రయించింది కాకపోతే ఢిల్లీలో కూడా ఉంది వరిష్ఠ కరంత సభ్యులు కూడా బాగా వచ్చింది పార్లమెంట్ సమయంలో కాంగ్రెస్ పక్ష ರಾಜ್ಯದಲ್ಲಿ ಇವತ್ತು ಅಧಿಕಾರದಲ್ಲಿದೆ. ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಒಳ್ಳೆ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಚುನಾವಣೆ ಪೂರ್ವದಲ್ಲಿ ಏನೊಂದು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು, ಈಗಾಗಲೇ 4 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ಮಾಡಿರ್ತಕ್ಕಂಥದ್ದು, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಒಂದು ಗ್ಯಾರಂಟಿ ಬಾಕಿ ಇದೆ, ಆದಷ್ಟು ಬೇಗನೆ ಅದನ್ನು ಕೂಡ ಮಾಡ್ತಾರೆ. ಇವತ್ತು ಅದರಿಂದ ಜನ ಭಾಳಷ್ಟು ಸಂತೃಪ್ತಿಯನ್ನು ಹೊಂದಿದ್ದಾರೆ. ಕಾರಣ ಏನಂದರೆ, ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಆಹಾರ ಧಾನ್ಯಗಳಿರ್ಬೋದು, ಕಾಯಿಪಲ್ಲೆ ಇರ್ಬೋದು, ಎಣ್ಣೆ ಪದಾರ್ಥಗಳಿರ್ಬೋದು, ಇವೆಲ್ಲವೂ ಗಗನಕ್ಕೆ ಹೋದಂಥ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಮತ್ತು ಬಡ ಜನರಿಗೆ ಭಾಳಷ್ಟು ಕಷ್ಟದಲ್ಲಿ ಕಾಲ ಕಳಿತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಆದರೆ ಆಶ್ರಯಕ್ಕೆ ಬರಬೇಕು ಅಂತ ತಿಳ್ಕೊಂಡು ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಪ್ರತಿ ತಿಂಗಳ ಮನೆ ಒಡತಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು, ಮಹಿಳೆಯರು ಬೇರೆ ಪ್ರದೇಶಗಳಿಗೆ ಹೋಗಿ ತಮ್ಮ ವ್ಯವಹಾರ ವಹಿವಾಟುಗಳನ್ನು ಮತ್ತು ಕೆಲಸ ಕಾರ್ಯಗಳಿಗೆ ಅನೇಕ ಕಡೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಉಚಿತ ಬಸ್ಸದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಮಧ್ಯಮ ವರ್ಗದ ಮತ್ತು ಬಡವರಿಗೆ ಇಂಥ ತುಟ್ಟಿಯ ಕಾಲದಲ್ಲಿ, ತುಟ್ಟಿಯ ವರ್ತಮಾನದಲ್ಲಿ ಸ್ವಲ್ಪ ಅವರಿಗೆ ರಿಲೀಫ್ ಸಿಕ್ಕಂಗೆ ಆಗಿದೆ. ಸ್ವಲ್ಪ ಆದ್ರೂ ಅವರಿಗೆ ಕಷ್ಟದಲ್ಲಿ ಸರ್ಕಾರ ಸಹಾಯ ಮಾಡಿದೆ ಅಂತಕ್ಕಂಥ ಒಂದು ಭಾವನೆ ಇದೆ. ಆ ನಿಟ್ಟಿನಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ ಒಂದು 20 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ನಮ್ಮ ರಾಷ್ಟ್ರೀಯ ನಾಯಕರದ ಇನ್ನೊಂದು ಅಪೇಕ್ಷೆ ಇದೆ. ಆ ಅಪೇಕ್ಷೆಗೆ ಅನುಗುಣವಾಗಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಸಂಘಟನೆಗಳನ್ನು ಇವತ್ತು ಪ್ರಾರಂಭ ಆಗಿದೆ. ನನಗನ್ಸುತ್ತೆ 20ರವರೆಗೇನು ನಾವು ಗೆಲ್ಲಲಿಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇದೆ ಈ ಸಾರಿ. ಹೀಗಾಗಿ ನಮಗೇನು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ 20 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ನಮಗೇನು ಕಷ್ಟ ಅಂತೇನು ನನಗೇನು ಅನಿಸಲ್ಲ. ಸುಲಭವಾಗಿ ನಾವು 20ರವರೆಗೆ ಗೆಲ್ತೇವೆ. ಲಿಂಗಾಯತ ಮತ್ತು ಕುರುಬ ಸಮುದಾಯದ ಮತಗಳನ್ನು ಸೆಳೆಯುವಂತ ಏನಾದರೂ ಪ್ಲಾನ್ ನಡೀತಾ ಇದೆಯಾ ಅಂತ ಹೀಗಾಗಿ ಉಸ್ತುವಾರಿ ಸಚಿವ ನೋಡಿ, ನಾವು ಒಂದೇ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಪಕ್ಷ ಸರ್ವವ್ಯಾಪಿಯಾಗಿರ್ತಕ್ಕಂಥ ಒಂದು ಪಕ್ಷ, ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡೋಗಿ ಎಲ್ಲ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು. 12ನೇ ಶತಮಾನದಲ್ಲಿ ಬಸವಣ್ಣ ಅವರು ಏನು ಹೇಳಿದರು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥ ಅವತ್ತೇನೊಂದು 12ನೇ ಶತಮಾನದಲ್ಲಿ ಬಸವಣ್ಣವರೊಂದು ನಾಂದಿಯನ್ನು ಹಾಡಿದರು, ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದರು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಸಮುದಾಯವನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದ್ರ ಮುಖಾಂತರ ಎಲ್ರಿಗೂ ಕೂಡ ನ್ಯಾಯಸಮ್ಮತವಾಗಿರ್ತಕ್ಕಂಥ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಟ್ಟು ಅವರನ್ನು ಒಳ್ಳೆಯ ಒಂದು ಜೀವನವನ್ನು ನಡೆಸಲಿಕ್ಕೆ ಆಧಾರ ಸ್ತಂಭ ಇರತಕ್ಕಂಥ ಅನೇಕ ಯೋಜನೆಗಳನ್ನು ತಂದಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಇವತ್ತು ಒಳ್ಳೆಯ ವಾತಾವರಣ ಇದೆ. ನಮಗೇನು ಕಠಿಣ ಅಂತ ಅನಿಸೋದಿಲ್ಲ.